ವ್ಯಾಕ್ಸಿನ್ ನೀಡಲು ಬೇಕಾದ ಲಾಜಿಸ್ಟಿಕ್ ಹಂಚಿಕೆ ಕಾರ್ಯ ಆರಂಭ ಆಗಿದೆ ಜಿಲ್ಲಾವಾರು ಸಿರಂಜ್ಗಳನ್ನು ಹಂಚೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಲಾಜಿಸ್ಟಿಕ್ಸ್ ಹಂಚಿಕೆ ಕಾರ್ಯ ಆರಂಭ ಜಿಲ್ಲಾವಾರು ಸಿರಂಜ್ಗಳನ್ನು ಹಂಚೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸಿದ್ದು ಶಿವಮೊಗ್ಗ ರಾಮನಗರಕ್ಕೆ ಸಿರಂಜ್ ಅನ್ನು ಕಳಿಸಿದೆ ಆರೋಗ್ಯ ಇಲಾಖೆ ಒಬ್ಬರಿಗೆ ಎರಡು ಡೋಸ್ ಅನುಪಾತದಲ್ಲಿ ಸಿರಂಜ್ಗಳ ಸರಬರಾಜು ಆಗಿದೆ ಉಸ್ತುವಾರಿ ಅಧಿಕಾರಿಗಳೇ ಸಿರಂಜ್ ಕಲೆಕ್ಟ್ ಮಾಡಿಕೊಳ್ಳಬೇಕು ಜಿಲ್ಲಾವಾರು ಹಂಚಿಕೆ ಪಟ್ಟಿ ಸಿದ್ಧಪಡಿಸಿದೆ ಆರೋಗ್ಯ ಇಲಾಖೆ ವ್ಯಾಕ್ಸಿನ್ ನೀಡೋದಕ್ಕೆ ಬೇಕಾದ ಲಾಜಿಸ್ಟಿಕ್ಸ್ ಹಂಚಿಕೆ ಕಾರ್ಯ ಆರಂಭ ಆಗಿದೆ ಜಿಲ್ಲಾವಾರು ಸಿರಂಜ್ಗಳನ್ನು ಹಂಚೋದಕ್ಕೆ ಆರೋಗ್ಯ ಇಲಾಖೆ ಸಿದ್ಧತೆ ನಡೆಸಿಕೊಂಡಿದೆ ಶಿವಮೊಗ್ಗ ರಾಮನಗರಕ್ಕೆ ಆರೋಗ್ಯ ಇಲಾಖೆ ಸಿರಂಜ್ ಕಳುಹಿಸಿದೆ ಒಬ್ಬರಿಗೆ ಎರಡು ಡೋಸ್ ಅನುಪಾತದಲ್ಲಿ ಸಿರಂಜ್ಗಳ ಸರಬರಾಜು ಆಗುತ್ತೆ ಉಸ್ತುವಾರಿ ಅಧಿಕಾರಿಗಳೇ ಸಿರಂಜ್ ಕಲೆಕ್ಟ್ ಮಾಡಿಕೊಳ್ಳಬೇಕು ಜಿಲ್ಲಾವಾರು ಹಂಚಿಕೆ ಪಟ್ಟಿ ಸಿದ್ಧಪಡಿಸಿರುವ ಆರೋಗ್ಯ ಇಲಾಖೆ ಎಸ್ ನಮ್ಮ ಪ್ರತಿನಿಧಿ ಮಾರುತೇಶ್ ವಾಕ್ತ್ರೂ ಮೂಲಕ ವಿವರಿಸಿದ್ದಾರೆ ನೋಡೋಣ ಜಗತ್ತನ್ನೇ ಕಾಡಿದ ಕೊರೋನಾ ಮಹಾಮಾರಿಗೆ ಈಗಾಗಲೇ ಲಸಿಕೆ ರೆಡಿಯಾಗಿದೆ ಜನವರಿ 16 ರಂದು ಲಸಿಕೆಯನ್ನು ಹಂಚಿಕೆ ಮಾಡೋದಾಗಿ ಈಗಾಗಲೇ ಪ್ರಧಾನಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಇವತ್ತು 4 ಗಂಟೆಗೆ ಪ್ರಧಾನಿ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಸಿಎಂಗಳ ಜೊತೆ ಒಂದು ಸಭೆ ಕೂಡ ನಡೆಯತಾ ಇದೆ ಸಭೆಯ ಬಳಿಕ ಅಧಿಕೃತವಾಗಿ ಯಾವತ್ತು ಲಸಿಕೆ ನೀಡುತ್ತಾರೆ ಅನ್ನುವಂತದ್ದು ಮಾಹಿತಿ ಲಭ್ಯ ಆಗಲಿದೆ ಇದರ ಜೊತೆಗೆ ರಾಜ್ಯದಲ್ಲೂ ಕೂಡ ವ್ಯಾಕ್ಸಿನ್ ಹಂಚಿಕೆ ಮತ್ತು ನೀಡಿಕೆಗೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಆನಂದರಾವ್ ಸರ್ಕಲ್ ನಲ್ಲಿ ಇರುವಂತ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರೇಜ್ ನಲ್ಲಿ ನಾನಿದ್ದೇನೆ ಇಲ್ಲಿ ಈಗಾಗಲೇ ಸಿರಿಂಜ್ಗಳು ಬಂದಿದೆ ಸುಮಾರು 24 ಲಕ್ಷ ಸಿರಿಂಜ್ಗಳು ಆರೋಗ್ಯ ಇಲಾಖೆಗೆ ಬಂದಿರುವಂತದ್ದು ಇಲ್ಲಿಂದ ಎಲ್ಲಾ ಜಿಲ್ಲೆಗಳಿಗೂ ಕೂಡ ವ್ಯಾಕ್ಸಿನ್ ಅನ್ನು ರವಾನೆ ಮಾಡುವಂತ ಕೆಲಸ ಆಗ್ತಾ ಇದೆ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಇಲ್ಲಿಂದ ಸಿರಿಂಜ್ಗಳನ್ನು ಕಳಿಸ್ಕೊಡಲಾಗಿದೆ 1:2 ಅಂದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಆರೋಗ್ಯ ಕಾರ್ಯಕರ್ತರು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರಿಗೆ ಎರಡು ಡೋಸ್ಗಳಿಗೆ ಕೊಡಲು ಬೇಕಾದಂತ ಸಿರಿಂಜ್ಗಳನ್ನು ಕಳಿಸ್ಕೊಡಲಾಗ್ತಾ ಇದೆ ಇವತ್ತು ಕೂಡ ಶಿವಮೊಗ್ಗ ರಾಮನಗರ ಜಿಲ್ಲೆಗೆ ಕಳಿಸ್ಕೊಟ್ಟಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಯಾರು ಉಸ್ತುವಾರಿಗಳನ್ನು ನೇಮಿಸಿದ್ದಾರೆ ಅವರೇ ಬಂದು ಸಿರಿಂಜ್ಗಳನ್ನು ಪಡೆದುಕೊಂಡು ಹೋಗಬೇಕಾಗತ್ತೆ ಸೊ ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಸುಮಾರು 13 ಲಕ್ಷದಷ್ಟು ವ್ಯಾಕ್ಸಿನ್ ಸಿಗಬಹುದು ಅನ್ನುವಂಥ ಮಾಹಿತಿ ಇದೆ ಸುಮಾರು 13,90,000 ಅಂತ ಸಚಿವರು ಹೇಳಿದರು ಸೊ ಎಕ್ಸಾಕ್ಟಾಗಿ ಎಷ್ಟು ಸಿಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇನ್ನೂ ಲಭ್ಯವಾಗ್ತಾ ಇಲ್ಲ ಯಾಕಂದರೆ ಕೋವಿನ್ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾ ಇರುವಂಥವರ ಸಂಖ್ಯೆ ಇನ್ನೂ ಕೂಡ ಆಗ್ತಾನೆ ಇದೆ ಸೊ ಹಾಗಾಗಿ ಸದ್ಯಕ್ಕೆ ವ್ಯಾಕ್ಸಿನ್ ಯಾವಾಗ ರಾಜ್ಯ ಸ್ಟೋರೇಜ್ ಬರುತ್ತೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ ಸೊ ಹಾಗಾಗಿ ಸಿರಿಂಜ್ಗಳನ್ನು ಸಪ್ಲೈ ಮಾಡುವಂಥ ಕೆಲಸ ಈಗ ನಡೀತಾ ಇದೆ ಇವತ್ತು ಮತ್ತು ನಾಳೆ ಒಳಗೆ ಎಲ್ಲವೂ ಕೂಡ ಸಿರಿಂಜ್ಗಳು ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸುವಂಥ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ ಆನಂದರಾವ್ ಸರ್ಕಲ್ನಲ್ಲಿರುವಂತಹ ಸ್ಟೇಟ್ ವ್ಯಾಕ್ಸಿನ್ ಸ್ಟೋರೇಜ್ನಲ್ಲಿ ಸಿರಿಂಜ್ಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಕಳಿಸ್ಕೊಡುವಂಥ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ನಾಳೆ ಅಷ್ಟೊತ್ತಿಗೆ ಅಂತಿಮವಾಗಿ ಇದು ಮುಗಿಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಇವತ್ತು 4 ಗಂಟೆಯ ಸಭೆಯ ಬಳಿಕ ಅಂದರೆ ಪ್ರಧಾನಿ ಮೋದಿಯವರ ಸಭೆಯ ಬಳಿಕ ರಾಜ್ಯಕ್ಕೆ ಎಷ್ಟು ವ್ಯಾಕ್ಸಿನ್ಗಳು ಸಿಗುತ್ತೆ ಮತ್ತು ಯಾವತ್ತು ರಾಜ್ಯಕ್ಕೆ ತಲುಪುತ್ತೆ ಮತ್ತು ಯಾವತ್ತಿನಿಂದ ಅಧಿಕೃತವಾಗಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆಯನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ ಕ್ಯಾಮರಾಮನ್ ಪ್ರಸಾದ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್